ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಗಾಯತ್ರಿ ನಾಯ್ಕ್, ಶ್ರೀ ಜೆ ಜಿ ಕೋಆಪರೇಟಿವ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಘಟಪ್ರಭಾ. ಸ್ವಸೃತ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಳೆದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಆರಿಸಿಕೊಂಡಿರುವಂತಹ ವಿಷಯ ಏನಂತಂದರೆ, ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಸರ್ವೈಕಲ್ ಆ್ಯಂಡ್ ಬ್ಯಾಕ್ ಪೇನ್. ಅಂತಂದರೆ, ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆಯಿಂದ ಬೆನ್ನು ಮತ್ತು ಕತ್ತು ನೋವಿನ ಮೇಲೆ ಆಗುವಂಥ ಪರಿಣಾಮಗಳ ಬಗ್ಗೆ ಇವತ್ತು ನಾವು ತಿಳಿಯುತ್ತಾ ಹೋಗೋಣ. ಸದ್ಯದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನರು ಬೆನ್ನು ಮತ್ತು ಕತ್ತು ನೋವಿನಿಂದ ನರಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನೋಡುತ್ತಾ ಹೋದರೆ, ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿ ನಾವು ಬಹಳಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಇದರಿಂದ ನಾವು ಸರ್ವೇ ಸಾಮಾನ್ಯವಾಗಿ ಬೆನ್ನು ಮೂಳೆಯ ರೋಗಗಳನ್ನು ಕಾಣಬಹುದು. ಮೊದಲಿನ ಕಾಲದಲ್ಲಿ ವಯಸ್ಸಾದ ವ್ಯಕ್ತಿಗಳಲ್ಲಿ ನಾವು ಬೆನ್ನು ಅಥವಾ ಕತ್ತು ನೋವಿನ ಸಮಸ್ಯೆಗಳನ್ನು ಕಾಣ್ತಾ ಇದ್ವಿ. ಆದರೆ ಈಗ ನೋಡುವುದಾದರೆ ಚಿಕ್ಕ ಮಕ್ಕಳಲ್ಲಿ, ಮತ್ತೆ ವಯಸ್ಕರಲ್ಲಿ ಅಥವಾ ವಯಸ್ಸಾದ ವ್ಯಕ್ತಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಬೆನ್ನು ಅಥವಾ ಕತ್ತು ನೋವಿನ ಸಮಸ್ಯೆಗಳನ್ನು ನೋಡಬಹುದು. ಈಗ ವಯಸ್ಸಿನ ಮಿತಿ ಇಲ್ಲದೆ ಮತ್ತು ಎಲ್ಲ ವರ್ಗದ ಜನರಲ್ಲಿ ನಾವು ಸಾಮಾನ್ಯವಾಗಿ ಬೆನ್ನು ನೋವು ಅಥವಾ ಕತ್ತು ನೋವನ್ನು ಕಾಣಬಹುದಾಗಿದೆ. ಮೊದಲಿಗೆ ನಾವು ಬೆನ್ನು ಮತ್ತು ಕತ್ತು ನೋವು ಅಂತಂದರೆ ಬೆನ್ನು ಮೂಳೆಯ ಸಮಸ್ಯೆಗಳಿಗೆ ಮುಖ್ಯವಾದ ಕಾರಣಗಳನ್ನು ತಿಳಿಯುತ್ತಾ ಹೋಗೋಣ. ಅದರಲ್ಲಿ ಮೊದಲನೆಯದಾಗಿ ಪೋಶ್ಚರ್ ಅಥವಾ ಬಾಡಿ ಪೋಶ್ಚರ್, ನಾವು ಕುಳಿತುಕೊಳ್ಳುವಂತಹ ಭಂಗಿ, ಅದರಲ್ಲಿ ಏರುಪೇರಾಗಿರುವುದರಿಂದ ನಾವು ಬೆನ್ನು ಮೂಳೆಯ ಸಮಸ್ಯೆಗಳನ್ನು ಕಾಣಬಹುದು. ಈಗ ಕೆಲಸ ಮಾಡುವಂತಹ ವ್ಯಕ್ತಿಗಳು ಬಹಳಷ್ಟು ಹೊತ್ತು ಒಂದೇ ಜಾಗದಲ್ಲಿ ಕುಳಿತುಕೊಳ್ಳುವುದು ಅಥವಾ ಬಹಳ ಹೊತ್ತು ಎದ್ದು ನಿಂತು ಕೆಲಸ ಮಾಡುವುದು ಮತ್ತು ಬಹಳ ಹೊತ್ತು ಬಗ್ಗಿ ನಿಂತು ಕೆಲಸ ಮಾಡುವುದು, ಭಾರವಾದ ವಸ್ತುಗಳನ್ನು ಎತ್ತುವುದರಿಂದ ಬೆನ್ನು ನೋವು ಅಥವಾ ಕತ್ತು ನೋವು ಸರ್ವೇ ಸಾಮಾನ್ಯವಾಗಿ ನಾವು ಕಾಣಬಹುದು. ಎರಡನೇದಾಗಿ ನೋಡುವುದಾದರೆ ಡಯಟ್ ಅಂತಂದರೆ ಆಹಾರ ಪದ್ಧತಿ. ಆಹಾರ ಪದ್ಧತಿಯಲ್ಲಿ ಈಗಿನ ಕಾಲದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಿನ ಕಾಲದ ಮಕ್ಕಳು ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್ ಅಥವಾ ಪ್ಯಾಕೇಜ್ಡ್ ಫುಡ್ ಇಂತಹ ಆಹಾರಗಳನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ನಮಗೆ ಸಿಗುತ್ತಿಲ್ಲ. ಬದಲಾಗಿ ಅನೇಕ ಹಾನಿಕರ ಪರಿಣಾಮಗಳನ್ನು ನಾವು ನಮ್ಮ ದೇಹಕ್ಕೆ ತೆಗೆದುಕೊಳ್ತಾ ಇದ್ದೀವಿ. ಮೊದಲನೇ ಕಾಲದಲ್ಲಿ ಪೋಷಕಾಂಶಯುಕ್ತ ಮತ್ತು ಸಮತೋಲಿತ ಆಹಾರವನ್ನು ಅವರು ಸೇವಿಸ್ತಾ ಇದ್ರು. ಇದರಿಂದ ಅವರಲ್ಲಿ ಇಂತಹ ಬೆನ್ನು ಮೂಳೆಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇರಲಿಲ್ಲ. ಆದರೆ ಈಗಿನ ಜನಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಅಂತಂದರೆ ಕ್ಯಾಲ್ಸಿಯಂ ಆಗಿರ್ಬೋದು ಅಥವಾ ಐರನ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಇಂತಹ ಖನಿಜಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತಿಲ್ಲ. ಅದರಿಂದ ನಾವು ಬೆನ್ನು ಮೂಳೆಯ ಸಮಸ್ಯೆಗಳನ್ನು ಬಹಳಷ್ಟು ನಿರೀಕ್ಷಿಸುತ್ತಿದ್ದೇವೆ. ಮುಂದೆ ನೋಡುವುದಾದರೆ ನಮ್ಮ ದಿನಚರಿ. ದಿನಚರಿ ಅಂತಂದರೆ ನಾವು ದೈನಂದಿನದಲ್ಲಿ ಮಾಡುವಂತಹ ಕೆಲಸ ಕರ್ಮಗಳು, ಅಲ್ಲಿ ನಾವು ನಮಗೆ ಬೇಕಾದಂಥ ಕಸರತ್ತುಗಳು ಅಂತಂದರೆ ನಮ್ಮ ಬೆನ್ನು ಮೂಳೆಗೆ ಬೇಕಾಗಿರುವಂಥ ಕಸರತ್ತುಗಳು ಅಥವಾ ವ್ಯಾಯಾಮಗಳನ್ನು ನಾವು ಮಾಡ್ತಾ ಇಲ್ಲ. ಇದರಿಂದ ನಮ್ಮ ಬೆನ್ನು ಮೂಳೆಯ ಸಮಸ್ಯೆಗಳನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀವಿ. ನಾವು ಹೊರಗಡೆ ಹೋಗಿ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ. ಕಡೆ ಕುಳಿತುಕೊಂಡು ಕೆಲಸ ಮಾಡುವುದರಿಂದ, ಸ್ಕ್ರೀನ್ ನೋಡಿಕೊಂಡು ಕೆಲಸ ಮಾಡುವುದರಿಂದ ನಮ್ಮ ಬೆನ್ನು ಮೂಳೆ ಮೇಲೆ ಬಹಳಷ್ಟು ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ನೀವೆಷ್ಟೇ ಕ್ಯಾಲ್ಸಿಯಂ ಯುಕ್ತ ಆಹಾರ ಅಥವಾ ಮಾತ್ರೆಗಳನ್ನು ತೆಗೆದುಕೊಂಡರೂ ಕ್ಯಾಲ್ಸಿಯಂ ಹೀರುವಿಕೆಗೆ ವಿಟಮಿನ್ ಡಿ ಎಂಬ ಸತ್ವ ಬಹಳಷ್ಟು ಮುಖ್ಯವಾಗಿದೆ. ಅದು ನಮಗೆ ಸಿಗುವುದು ಸೂರ್ಯನ ಬೆಳಕಿನಲ್ಲಿ ಮಾತ್ರ. ಸೂರ್ಯನ ಬೆಳಕಿಗೆ ನಾವು ಎಕ್ಸ್ಪೋಸ್ ಆಗದೇ ಇದ್ದರೆ ನಾವು ಕ್ಯಾಲ್ಸಿಯಂ ಮಾತ್ರೆ ತೆಗೆದುಕೊಂಡರೂ ಆಹಾರ ತೆಗೆದುಕೊಂಡರೂ ಅದು ನಮ್ಮ ದೇಹದಲ್ಲಿ ಅಬ್ಸರ್ಬ್ ಆಗದಿರುವುದರಿಂದ ನಮ್ಮ ಬೆನ್ನು ಮೂಳೆಗೆ ಬೇಕಾದ ಶಕ್ತಿ ಸಿಗುವುದಿಲ್ಲ ಅಥವಾ ಬೆನ್ನು ಮೂಳೆ ಸದೃಢವಾಗಿರುವುದಿಲ್ಲ. ಇದರಿಂದ ಸಾಕಷ್ಟು ನಾವು ಬೆನ್ನು ಮೂಳೆ ಅಥವಾ ಕತ್ತು ನೋವಿನ ಸಮಸ್ಯೆಗಳನ್ನು ಅನುಭವಿಸಬಹುದು. ಮುಂದೆ ನೋಡುವುದಾದರೆ ಹೌಸ್ ವೈಫ್ ಅಥವಾ ಗೃಹಿಣಿಯರಲ್ಲಿ, ಮಹಿಳೆಯರಲ್ಲಿ ನಾವು ಸಾಮಾನ್ಯವಾಗಿ ಬೆನ್ನು ಮೂಳೆ ಅಥವಾ ಬೆನ್ನು ನೋವು ಅಥವಾ ಕತ್ತು ನೋವನ್ನು ಕಾಣಬಹುದು. ಯಾಕಂತಂದರೆ ಅವರು ಕೆಲಸ ಮಾಡುವ ಪದ್ಧತಿ ಅಂತಂದರೆ ಒಂದೇ ಕಡೆ ಕುಳಿತುಕೊಂಡು ಕೆಲಸ ಮಾಡುವುದಾಗಲಿ ಅಥವಾ ಬಹಳ ಹೊತ್ತು ನಿಂತುಕೊಂಡು ಕೆಲಸ ಮಾಡುವುದಾಗಲಿ ಸಾಮಾನ್ಯವಾಗಿ ನಾವು ನೋಡಬಹುದು. ಈಗಿನ ಕಾಲದ ಮಹಿಳೆಯರು ಹೊರಗಡೆ ಹೋಗಿನೂ ಕೆಲಸ ಮಾಡುತ್ತಿದ್ದಾರೆ, ವರ್ಕಿಂಗ್ ವುಮೆನ್ಸ್ ಜಾಸ್ತಿ ಇದ್ದಾರೆ. ಅಲ್ಲಿ ಅವರು ಕುಳಿತುಕೊಳ್ಳುವಂತಹ ಜಾಗ ಅಂತಂದರೆ ಒಂದು ಕಾಂಪ್ಯಾಕ್ಟ್ ರೂಮ್ನಲ್ಲಿ, ಏರ್ ಕಂಡೀಷನ್ನಲ್ಲಿ ಕುಳಿತುಕೊಂಡಿರುವುದರಿಂದ ನಾವು ಸಾಮಾನ್ಯವಾಗಿ ಅವರಲ್ಲಿ
ಬೆನ್ನು ಅಥವಾ ಕತ್ತು ನೋವನ್ನು ಕಾಣಬಹುದು. ಮೊದಲಿನ ಕಾಲದ ಹೆಣ್ಣು ಮಕ್ಕಳು ನಾರ್ಮಲ್ ಡಿಲೆವರಿಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಆದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಅವರಲ್ಲಿ ಸಹನ ಶಕ್ತಿ ಬಹಳಷ್ಟು ಕಡಿಮೆಯಾಗಿದೆ. ಇದರಿಂದ ಅವರು ಆಪರೇಷನ್ ಸೆಕ್ಷನ್ಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿರುವ ಅನಸ್ಥೆಷಿಯಾ ಕೊಡುವುದರಿಂದ ಬೆನ್ನು ನೋವನ್ನು ನಾವು ಕಾಣಬಹುದು. ಮತ್ತು ಮೊದಲಿನ ಕಾಲದ ಹೆಣ್ಣು ಮಕ್ಕಳು ಕಸ ಗುಡಿಸುವುದಾಗಲಿ, ಬಟ್ಟೆ ತೊಳೆಯುವುದಾಗಲಿ, ಅಥವಾ ನೀರನ್ನು ಹೊತ್ತುಕೊಂಡು ತರುವುದಾಗಲಿ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವುದಾಗಲಿ, ಇದರಿಂದ ಅವರ ಬೆನ್ನು ಮೂಳೆಗೆ ಬೇಕಾದಂಥ ವ್ಯಾಯಾಮ ಮತ್ತು ಕಸರತ್ತು ಸಿಗ್ತಾ ಇತ್ತು. ಆದರೆ ನಾವೀಗ ನೋಡುವಾಗ ಈಗಿನ ಕಾಲದ ಹೆಣ್ಣುಮಕ್ಕಳು ಇಂತಹ ಕೆಲಸಗಳಿಗೆ ಬಹಳಷ್ಟು ಮಷಿನ್ಗಳನ್ನು ಅವಲಂಬಿಸಿದ್ದಾರೆ. ಕಸ ಗುಡಿಸುವುದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ಗಳನ್ನು, ಬಟ್ಟೆ ತೊಳೆಯುವುದಕ್ಕೆ ವಾಷಿಂಗ್ ಮಷಿನ್ಗಳನ್ನು, ಇಂತಹ ಮಷಿನ್ಗಳ ಮೇಲೆ ಅವಲಂಬಿತರಾಗಿರುವುದರಿಂದ ನಾವು ನಮ್ಮ ಬೆನ್ನು ಮೂಳೆಗೆ ಬೇಕಾದಂಥ ವ್ಯಾಯಾಮ ಸಿಗುತ್ತಿಲ್ಲ. ಇದರಿಂದ ನಾವು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಬೆನ್ನು ಅಥವಾ ಕತ್ತು ನೋವನ್ನು ಕಾಣಬಹುದು. ಮುಂದೆ ಬರುವುದಾದರೆ ಆಕ್ಯುಪೇಷನ್ ವೈಸ್ ಅಲ್ಲಿ ಡ್ರೈವರ್ಗಳಲ್ಲಿ, ಟೇಲರ್ಗಳಲ್ಲಿ ಮತ್ತು ITBT ಕಂಪನಿಯಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ ಮತ್ತು ಮಾರ್ಕೆಟಿಂಗ್ ಸೆಕ್ಷನ್ನಲ್ಲಿ ಕೆಲಸ ಮಾಡುವವರು ಇವರೆಲ್ಲರಲ್ಲಿಯೂ ನಾವು ಬೆನ್ನು ನೋವು ಅಥವಾ ಕತ್ತು ನೋವನ್ನು ಸಾಮಾನ್ಯವಾಗಿ ನೋಡ್ಬೋದು. ಯಾಕಂತಂದರೆ ಅವರು ಕುಳಿತುಕೊಳ್ಳುವಂಥ ಭಂಗಿ ಅಥವಾ ಪೋಶ್ಚರ್ ಏನಿದೆ ಅದರಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿವೆ. ಮತ್ತು ಒಂದೇ ಕಡೆ ಕುಳಿತುಕೊಂಡು ಕೆಲಸ ಮಾಡುವುದು ಅಥವಾ ನಿಂತುಕೊಂಡು ಕೆಲಸ ಮಾಡುವುದರಿಂದ ಬೆನ್ನು ಮೂಳೆಯ ಮೇಲೆ ಒತ್ತಡ ಬಿದ್ದು ಬೆನ್ನು ಅಥವಾ ಕತ್ತು ನೋವು ಕಾಣುವುದು ಸಾಮಾನ್ಯವಾಗಿದೆ. ಇನ್ನೊಂದು ವರ್ಗಕ್ಕೆ ಬಂದರೆ ನಾವು ಚಿಕ್ಕ ಮಕ್ಕಳಲ್ಲಿಯೂ ಬೆನ್ನು ನೋವನ್ನು ಕಾಣ್ಬೋದು ಮತ್ತು ಕತ್ತು ನೋವು ಅಂತೂ ಸಾಮಾನ್ಯವಾಗಿ ನೋಡ್ಬೋದು. ಯಾಕಂತಂದರೆ ಅವರು ತೆಗೆದುಕೊಂಡು ಹೋಗುತ್ತಿರುವಂಥ ಬ್ಯಾಗ್, ಶಾಲೆಗೆ ಹೋಗುವಾಗ ತೆಗೆದುಕೊಂಡು ಹೋಗುವ ಬ್ಯಾಗ್ಗಳಲ್ಲಿ ಬಹಳಷ್ಟು ಪುಸ್ತಕಗಳ ಹೊರೆಯಿಂದಾಗಿ ಬೆನ್ನು ನೋವು ಸಾಮಾನ್ಯವಾಗಿ ನಾವು ನೋಡ್ಬೋದು. ಮತ್ತು ಚಿಕ್ಕ ಮಕ್ಕಳು ಯೂಸ್ ಮಾಡುವಂಥ ಗ್ಯಾಜೆಟ್ಗಳು, ಮೊಬೈಲ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಇವುಗಳಿಂದ ಕತ್ತು ನೋವಂತೂ ಸಾಮಾನ್ಯವಾಗಿ ನೋಡ್ಬೋದು. ಇನ್ನೊಂದು ಕಾರಣ ಹುಡುಕುವುದಾದರೆ ನಮ್ಮ ದೇಹದ ತೂಕ ಹೆಚ್ಚುವಿಕೆಯಿಂದಾಗಿ ಅಥವಾ ವೇಟ್ ಗೇನ್ ಮಾಡಿಕೊಳ್ಳುವುದರಿಂದ ಸೊಂಟದ ಸುತ್ತಲಿನ ಬೊಜ್ಜು ಜಾಸ್ತಿಯಾಗಿ ಬೆನ್ನು ಮೂಳೆಯ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಬೆನ್ನು ಮೂಳೆಯ ಮೇಲೆ ಒತ್ತಡ ಉಂಟಾಗುವುದರಿಂದ ಕತ್ತು ನೋವು ಮತ್ತು ಬೆನ್ನು ನೋವು ಸಾಮಾನ್ಯವಾಗಿ ನಾವು ಕಾಣಬಹುದು. ಈಗ ಒಂದಿಷ್ಟು ಕಾರಣಗಳನ್ನು ನಾವು ಹುಡುಕಿದ್ದೀವಿ. ಬೆನ್ನು ಮತ್ತು ಕತ್ತು ನೋವು ಉಂಟಾಗಬೇಕಾದರೆ ಬೇಕಾದಂಥ ಕಾರಣಗಳು ಇವೆಲ್ಲವೂ. ಇದಕ್ಕೆ ಪರಿಹಾರಗಳನ್ನು ಒಂದಿಷ್ಟು ನಾವು ಹುಡುಕುತ್ತಾ ಹೋಗುವುದಾದರೆ, ಮೊದಲಿಗೆ ನಾವು ಕುಳಿತುಕೊಳ್ಳುವಂತಹ ಭಂಗಿಯನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು. ಕುಳಿತುಕೊಳ್ಳುವುದಾಗಲಿ ಅಥವಾ ಮಲಗಿಕೊಳ್ಳುವಾಗ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗುವ ಅವಶ್ಯಕತೆ ಏನಿಲ್ಲ. ಒಂದು ಸಮತಟ್ಟಾದ ಹಾಸಿಗೆಯ ಮೇಲೆ ಮಲಗಬೇಕು. ಅಂತಂದರೆ ನಮ್ಮ ಬಾಡಿ ಕರ್ವೇಚರ್ ಏನಿದೆ ಅದು ಮೇಂಟೈನ್ ಆದರೆ ಬೆನ್ನು ಅಥವಾ ಕತ್ತು ನೋವು ಉಂಟಾಗುವುದಿಲ್ಲ. ಮುಂದಿನ ಪರಿಹಾರ ಏನಂತಂದರೆ ನಮ್ಮ ಡಯಟ್ ಅಥವಾ ಆಹಾರ ಪದ್ಧತಿ. ಆಹಾರ ಪದ್ಧತಿಯಲ್ಲಿ ನಾವು ಬಹಳಷ್ಟು ಚೇಂಜಸ್ಗಳನ್ನು ಮಾಡ್ಕೊಳ್ಬೇಕಾಗಿದೆ. ಎಲ್ಲ ಪೋಷಕಾಂಶಗಳಿರುವಂಥ ಸಮತೋಲಿತ ಆಹಾರವನ್ನು ನಾವು ಸೇವಿಸಬೇಕು. ಅದರಲ್ಲಿಯೂ ಜಾಸ್ತಿ ಖನಿಜಾಂಶಗಳು ಅಂತಂದರೆ ಕ್ಯಾಲ್ಸಿಯಂ ಆಗಿರಬಹುದು ಅಥವಾ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಐರನ್, ಇಂತಹ ಖನಿಜಾಂಶಗಳು ಇರುವಂಥ ಆಹಾರವನ್ನು ನಾವು ಹೆಚ್ಚು ದೇಹಕ್ಕೆ ಕೊಡಬೇಕಾಗುತ್ತದೆ. ಅದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುವಂಥ ಆಹಾರವನ್ನು ನಾವು ತೆಗೆದುಕೊಳ್ಳುವುದರಿಂದ ಬೆನ್ನು ಮೂಳೆ ಸದೃಢವಾಗಿರುತ್ತದೆ. ಕ್ಯಾಲ್ಸಿಯಂ ಹೆಚ್ಚಾಗಿರುವ ಆಹಾರಗಳು ಅಂತಂದರೆ ನೀವು ಹಾಲು ತೆಗೆದುಕೊಳ್ಳಬಹುದು ಅಥವಾ ಹಾಲಿನ ಉತ್ಪನ್ನಗಳಾದ ಮೊಸರು, ಮಜ್ಜಿಗೆ ಅಥವಾ ಪನ್ನೀರ್ ಅಂತಹ ವಸ್ತುಗಳನ್ನು ನಾವು ದೇಹಕ್ಕೆ ನೀಡುವುದರಿಂದ ಹೆಚ್ಚಾಗಿ ಕ್ಯಾಲ್ಸಿಯಂ ನಮ್ಮ ಬೆನ್ನು ಮೂಳೆಗೆ ಒದಗುತ್ತದೆ. ಮತ್ತು ಹಣ್ಣುಗಳು, ಹಸಿರು ತರಕಾರಿಗಳು ಇವುಗಳನ್ನೆಲ್ಲ ಸೇವಿಸುವುದರಿಂದ ನಮ್ಮ ಬೆನ್ನು ಮೂಳೆ ಸದೃಢವಾಗಿರುತ್ತದೆ. ಮುಂದೆ ನೋಡುವುದಾದರೆ ನಮ್ಮ ದಿನಚರಿಯಲ್ಲಿ ನಾವು ಬಹಳಷ್ಟು ದಿನಚರಿ ಅಂತಂದರೆ ನಾವು ದಿನನಿತ್ಯ ಮಾಡುವಂಥ ಕರ್ಮಗಳಲ್ಲಿ ಒಂದಿಷ್ಟು ಚೇಂಜಸ್ನ ಮಾಡ್ಕೊಳ್ತಾ ಬರಬೇಕಾಗುತ್ತದೆ. ನಾವು ಮಲಗಿಕೊಳ್ಳುವ ಸಮಯವಾಗಿರಬಹುದು ಅಥವಾ ಏಳುವ ಸಮಯವಾಗಿರಬಹುದು, ಅವುಗಳಲ್ಲಿ ಬಹಳಷ್ಟು ಚೇಂಜಸ್ನ ಮಾಡ್ಕೊಳ್ಬೇಕು. ಮತ್ತು ಮಲಗಿಕೊಳ್ಳುವ ಪೋಶ್ಚರ್ ಆಗಿರಬಹುದು ಮತ್ತು ದಿನನಿತ್ಯ ಒಂದಿಷ್ಟು ವ್ಯಾಯಾಮಗಳನ್ನು ನಾವು ಮಾಡಬೇಕಾಗುತ್ತದೆ. ವ್ಯಾಯಾಮ ಮಾಡುವುದರಿಂದ ನಮ್ಮ ಬೆನ್ನು ಮೂಳೆಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತದೆ.
ಮತ್ತೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನು ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಸೂಕ್ಷ್ಮ ವ್ಯಾಯಾಮಗಳು ಅಂತಂದರೆ ನೆಕ್ ರೊಟೇಷನ್ ಆಗಿರ್ಬೋದು, ಟ್ರಂಕ್ ರೊಟೇಷನ್ ಆಗಿರಬಹುದು. ಇವುಗಳಿಂದ ಬೆನ್ನು ಅಥವಾ ಕತ್ತು ನೋವಿಗೆ ಸ್ವಲ್ಪ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಆತುರಸ್ಯ ವಿಕಾರ ಪ್ರಶಮನವೆಂಬ ಮಾತು ಆಯುರ್ವೇದದಲ್ಲಿದೆ. ಕಾಯಿಲೆ ಬಂದ ಬಳಿಕ ಔಷಧಿ ಮಾಡುವುದಕ್ಕಿಂತ, ಅದು ಬರುವುದಕ್ಕಿಂತ ಮುಂಚೆನೇ ನಾವು ಪ್ರಿಕಾಷನ್ಸ್ ತಗೊಂಡ್ರೆ ಅದು ಅತ್ಯುತ್ತಮ. ಅದಕ್ಕಾಗಿ ನಾನು ಹೇಳಿದ ಹಾಗೆ ಆಹಾರ ಮತ್ತು ಜೀವನ ಶೈಲಿ ಅಥವಾ ದಿನಚರಿಯಲ್ಲಿ ನಾವು ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಇದು ಬೆನ್ನು ಅಥವಾ ಕತ್ತು ನೋವು ಬರದಂತೆ ನಾವು ತಡೆಗಟ್ಟಬಹುದು. ಈಗ ಬೆನ್ನು ಅಥವಾ ಕತ್ತು ನೋವು ಉಂಟಾದಾಗ ಏನು ಮಾಡಬೇಕು ಅಂತ ಒಂದಿಷ್ಟು ಪರಿಹಾರಗಳನ್ನು, ಅಂತಂದರೆ ಮನೆ ಮದ್ದುಗಳನ್ನು ಏನು ಮಾಡ್ಕೊಳ್ಬೋದು ಅಂತ ನೋಡೋಣ. ಮನೆ ಮದ್ದುಗಳಲ್ಲಿ ನೀವು ಕೋಲ್ಡ್ ಥೆರಪಿ ಮಾಡ್ಕೊಳ್ಬೋದು, ಅಥವಾ ಹೀಟ್ ಥೆರಪಿ ಮಾಡ್ಕೊಳ್ಬೋದು, ಅಥವಾ ಆಯಿಲ್ ಮಸಾಜ್ ಮಾಡ್ಕೊಳ್ಬೋದು. ಕೋಲ್ಡ್ ಥೆರಪಿ ಅಂತಂದರೆ ಒಂದು ತಣ್ಣಗಿನ ಬಟ್ಟೆಯನ್ನು ಅಥವಾ ಐಸ್ ಪ್ಯಾಕನ್ನು ನೋವಿರುವ ಜಾಗಕ್ಕೆ ಹಚ್ಚುವುದರಿಂದ ನೋವಿನಿಂದ ಮುಕ್ತಿಯನ್ನು ಪಡೆಯಬಹುದು. ಮುಂದೆ ಬರುವುದಾದರೆ ಹೀಟ್ ಥೆರಪಿ. ಹೀಟ್ ಥೆರಪಿ ಅಂತಂದರೆ ಬಿಸಿ ನೀರಿನ ಶಾಖವನ್ನು, ಹಾಟ್ ವಾಟರ್ ಬ್ಯಾಗ್ ನೋವಿರುವ ಜಾಗಕ್ಕೆ ಇಡುವುದು, ಅಥವಾ ಬಾತ್ಗಳು, ಸ್ಪೈನಲ್ ಬಾತ್ ಆಗಿರಬಹುದು, ಹಿಪ್ ಬಾತ್ ಆಗಿರಬಹುದು, ಇವುಗಳನ್ನು ಮಾಡುವುದರಿಂದ ಬೆನ್ನು ಮತ್ತು ಕತ್ತು ನೋವಿನಿಂದ ನಾವು ಪರಿಹಾರ ಕಂಡುಕೊಳ್ಳಬಹುದು. ಮುಂದೆ ಆಯಿಲ್ ಮಸಾಜ್. ಆಯಿಲ್ ಮಸಾಜ್ ಅಂತಂದರೆ ಉಗುರುಬೆಚ್ಚಗಿನ ತೈಲದಿಂದ ನೋವಿರುವ ಜಾಗಕ್ಕೆ ಒಂದಿಷ್ಟು ಹೊತ್ತು ಮಸಾಜ್ ಮಾಡುವುದರಿಂದ ನಾವು ಬೆನ್ನು ನೋವಿನಿಂದ ಪರಿಹಾರ ಕಂಡುಕೊಳ್ಳಬಹುದು. ಮುಂದಿನ ಪರಿಹಾರ ಅಂತಂದರೆ ಯೋಗ ಅಥವಾ ಆಸನ, ಪ್ರಾಣಾಯಾಮ, ಬಂಧ, ಮುದ್ರ, ಇವೆಲ್ಲವೂ ನಮ್ಮ ಬೆನ್ನು ಮೂಳೆಯ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತವೆ. ಬರೀ ನಾವು ಬೆನ್ನು ಅಥವಾ ಕತ್ತು ನೋವಿನ ಮೇಲಷ್ಟೇ ಅಲ್ಲದೆ ನಮ್ಮ ಆರೋಗ್ಯದ ಬೇರೆ ಯಾವುದಾದರೂ ಕಾಯಿಲೆಗೆ ಆದರೂ ನಾವು ಯೋಗದಿಂದ ಪರಿಣಾಮವನ್ನು ಕಂಡುಕೊಳ್ಳಬಹುದು. ನಾವು ಬೆನ್ನು ಮೂಳೆಯನ್ನು ಸದೃಢವಾಗಿಟ್ಟುಕೊಳ್ಳಲು ಒಂದಿಷ್ಟು ಆಸನಗಳು ಯಾವ್ಯಾವ ಅಂತಂದರೆ, ಮೊದಲನೆಯದಾಗಿ ತ್ರಿಕೋಣಾಸನ. ನೀವು ಚಿತ್ರದಲ್ಲಿ ಕಾಣಬಹುದು, ತ್ರಿಕೋಣಾಸನದ ಭಂಗಿಯನ್ನು ನೀವು ಚಿತ್ರದಲ್ಲಿ ಕಾಣಬಹುದು. ತ್ರಿಕೋಣಾಸನ ಮಾಡುವುದರಿಂದ ದೇಹದ ರಕ್ತ ಸಂಚಾಲನೆ ಹೆಚ್ಚಾಗುತ್ತದೆ ಮತ್ತು ದೇಹದ ಅಥವಾ ಬೆನ್ನು ಮೂಳೆಯ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತದೆ. ಮುಂದೆ ಭುಜಂಗಾಸನ. ಭುಜಂಗಾಸನ ಇದಕ್ಕೆ ಕೋಬ್ರಾ ಪೋಶ್ಚರ್ ಅಂತಲೂ ಕರಿತೀವಿ. ಇದು ಬೆನ್ನು ಮೂಳೆಯ ಟೋನನ್ನು ಜಾಸ್ತಿ ಮಾಡುತ್ತದೆ ಮತ್ತು ಬ್ಲಡ್ ಸಪ್ಲೈ ಅಂತಂದರೆ ರಕ್ತ ಪರಿಚಲನೆಯನ್ನು ಜಾಸ್ತಿ ಮಾಡುತ್ತದೆ. ಮತ್ತು ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಯಲ್ಲಿಯೂ ಈ ಆಸನ ಬಹಳ ಪರಿಣಾಮಕಾರಿಯಾಗಿದೆ. ಮುಂದೆ ಕಟಿಚಕ್ರಾಸನ. ಕಟಿಚಕ್ರಾಸನ ಮಾಡುವುದರಿಂದ ಸೊಂಟದ ನಮ್ಯತೆ ಅಂತಂದರೆ ಬೆನ್ನು ಮೂಳೆಯ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತದೆ ಮತ್ತು ರಕ್ತ ಸಂಚಾರವನ್ನು ಸರಿಯಾಗಿ ಮಾಡುತ್ತದೆ. ಭುಜ ಮತ್ತು ಸೊಂಟದ ಟೋನನ್ನು ಜಾಸ್ತಿ ಮಾಡುತ್ತದೆ. ಮುಂದೆ ವಜ್ರಾಸನ. ವಜ್ರಾಸನ ಮಾಡುವುದರಿಂದ ಬೆನ್ನು ಮೂಳೆಯ ಸ್ನಾಯುಗಳ ಮೇಲೆ ಸಾಕಷ್ಟು ಪರಿಣಾಮಕಾರಿಯನ್ನು ನೋಡಬಹುದು ನಾವು. ಅಲ್ಲಿ ರಕ್ತ ಪರಿಚಾಲನೆ ಹೆಚ್ಚಾಗುವುದರಿಂದ ಬೆನ್ನು ಅಥವಾ ಕತ್ತು ನೋವಿನಿಂದ ಮುಕ್ತಿ ಪಡೆಯಬಹುದು. ಅರ್ಧ ಕಟಿಚಕ್ರಾಸನ. ಅರ್ಧ ಕಟಿಚಕ್ರಾಸನದಿಂದ ಕತ್ತು, ಭುಜ ಅಥವಾ ಬೆನ್ನು ನೋವಿನ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತದೆ. ಮುಂದೆ ಪಶ್ಚಿಮೋತ್ಥಾನಾಸನ. ಪಶ್ಚಿಮೋತ್ಥಾನಾಸನದಿಂದ ದೇಹದ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತದೆ ಮತ್ತು ಸೊಂಟದ ಟೋನನ್ನು ಜಾಸ್ತಿ ಮಾಡುತ್ತದೆ. ಮುಂದೆ ವೀರಭದ್ರಾಸನ. ವೀರಭದ್ರಾಸನ ಅಂತಂದರೆ ನಾವು ಇದಕ್ಕೆ ಯೋಧ ಭಂಗಿ ಅಂತಲೂ ಕರಿತೀವಿ. ಇದರಿಂದ ದೇಹದ ಅಂತಂದರೆ ಕುತ್ತಿಗೆ, ಭುಜ ಮತ್ತು ಬೆನ್ನಿನ ಹಿಗ್ಗುವಿಕೆಯನ್ನು ನಾವು ಕಾಣಬಹುದು. ಬದ್ಧ ಕೋಣಾಸನ. ಬದ್ಧ ಕೋಣಾಸನ ಮಾಡುವುದರಿಂದ ಸೊಂಟದ ಪ್ರದೇಶದಲ್ಲಿನ ರಕ್ತ ಸಂಚಾರ ಜಾಸ್ತಿ ಮಾಡುತ್ತದೆ. ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಅಂತಂದರೆ 12 ಆಸನಗಳು ಒಂದೇ ಸೂರ್ಯ ನಮಸ್ಕಾರದಲ್ಲಿ ಬರುವುದರಿಂದ ನೀವು ದೇಹದ ಕೀಲುಗಳು ಮತ್ತು ಸ್ನಾಯುಗಳ ಮೇಲೆ ಹೆಚ್ಚಿನ ಪರಿಣಾಮವನ್ನು ಕಾಣಬಹುದು. ಇದರಿಂದ ದೇಹದ ರಕ್ತ ಸಂಚಾರ ಹೆಚ್ಚಾಗುತ್ತದೆ. ಇವಿಷ್ಟು ಆಸನಗಳು ಬೆನ್ನು ಮೂಳೆಯ ಮೇಲೆ ಬಹಳಷ್ಟು ಪರಿಣಾಮವನ್ನು ಮಾಡುತ್ತವೆ. ಈ ಆಸನಗಳಲ್ಲದೆ ಮತ್ತೆ ನೀವು ಮುದ್ರಾ ಆಗಿರಬಹುದು ಅಥವಾ ಬಂಧ ಆಗಿರಬಹುದು ಅಥವಾ ಪ್ರಾಣಾಯಾಮಗಳನ್ನು ನೀವು ದಿನನಿತ್ಯದ ಕಾರ್ಯಗಳಲ್ಲಿ ಮಾಡಬಹುದು. ಇದರಿಂದಾನೂ ನೀವು ಬಹಳಷ್ಟು ಪರಿಣಾಮವನ್ನು ಅನುಭವಿಸುತ್ತೀರಿ. ಅದರಲ್ಲಿ ಜಲಂಧರ ಬಂಧ ಮತ್ತು ವಾಯುಮುದ್ರ ಮತ್ತೊಂದಿಷ್ಟು ಪ್ರಾಣಾಯಾಮಗಳನ್ನು ನೀವು ಅಳವಡಿಸಿಕೊಳ್ಳುವುದರಿಂದ ಬೆನ್ನು ನೋವು ಅಥವಾ ಕತ್ತು ನೋವಿನಿಂದ ಪರಿಹಾರ ಕಂಡುಕೊಳ್ಳಬಹುದು.
ಇವೊಂದಿಷ್ಟು ಯೋಗ ಮತ್ತು ಪ್ರಾಣಾಯಾಮ ಬಂಧ ಮುದ್ರಾ ಇವುಗಳ ಬಗ್ಗೆ ತಿಳಿದುಕೊಂಡಾಯಿತು. ಈಗ ಮುಂದೆ ಆಯುರ್ವೇದದಲ್ಲಿ ನೋಡಬೇಕಾದ್ರೆ ಬಹಳಷ್ಟು ಚಿಕಿತ್ಸೆಗಳು ನಮ್ಮ ಆಯುರ್ವೇದದಲ್ಲಿ ಲಭ್ಯವಿದೆ. ಅದರಲ್ಲಿ ಅಭ್ಯಂಗ ಆಗಿರ್ಬೋದು, ಗ್ರೀವಾಭಸ್ಥಿ ಆಗಿರ್ಬೋದು, ಅಥವಾ ಕಟಿಭಸ್ಥಿ ಆಗಿರ್ಬೋದು, ಪಂಚಕರ್ಮ ಚಿಕಿತ್ಸೆಗಳಾಗಿರ್ಬೋದು, ಇವೆಲ್ಲವೂ ಬೆನ್ನು ಮತ್ತು ಕತ್ತು ನೋವಿಗೆ ಬಹಳಷ್ಟು ಪರಿಣಾಮವನ್ನು ಒದಗಿಸುತ್ತವೆ. ಅದರಲ್ಲಿ ಮೊದಲನೇದಾಗಿ ಅಭ್ಯಂಗ. ಅಭ್ಯಂಗ ಅಂತಂದರೆ ಬೆಚ್ಚಗಿನ ತೈಲವನ್ನು, ಔಷಧಿಯುಕ್ತ ತೈಲವನ್ನು ನೋವಿರುವ ಜಾಗಕ್ಕೆ ಹಚ್ಚುವುದರಿಂದ ಪರಿಣಾಮವನ್ನು ನಾವು ಕಂಡುಕೊಳ್ಳಬಹುದು. ಮುಂದೆ ಗ್ರೀವಾಭಸ್ಥಿ. ಗ್ರೀವಾಭಸ್ಥಿ ಅಂತಂದರೆ, ಗ್ರೀವ ಅಂತಂದರೆ ಕುತ್ತಿಗೆ. ಕುತ್ತಿಗೆಯ ಪ್ರದೇಶದಲ್ಲಿ ನಾವು ಬೆಚ್ಚಗಿನ ಔಷಧಿಯುಕ್ತ ತೈಲವನ್ನು ಒಂದಿಷ್ಟು ಸಮಯದವರೆಗೆ ಹಾಕಿ ಇಡುವುದರಿಂದ ಆ ತೈಲದಲ್ಲಿರುವಂತಹ ಔಷಧಿ ಗುಣ ಮತ್ತು ಸ್ನೇಹ ಗುಣವನ್ನು ಕುತ್ತಿಗೆಯ ಪ್ರದೇಶದಲ್ಲಿನ ಮೂಳೆಗಳು ಅಬ್ಸರ್ವ್ ಮಾಡಿಕೊಳ್ಳುವುದರಿಂದ ಆ ಪ್ರದೇಶದಲ್ಲಿನ ನೋವು ನಿವಾರಣೆಯಾಗುತ್ತದೆ. ಮುಂದೆ ಕಟಿಭಸ್ಥಿ. ಕಟಿಭಸ್ಥಿ ಅಂತಂದರೆ, ಕಟಿ ಅಂದರೆ ಬೆನ್ನಿನ ಪ್ರದೇಶ. ಬೆನ್ನಿನ ಪ್ರದೇಶದಲ್ಲಿ ಬೆಚ್ಚಗಿನ ಔಷಧಿಯುಕ್ತ ತೈಲವನ್ನು ಒಂದಿಷ್ಟು ಸಮಯದವರೆಗೆ ಹಾಕಿಡುವುದರಿಂದ ಬೆನ್ನು ಆ ತೈಲದ ಔಷಧಿ ಗುಣಗಳನ್ನು ಹೀರಿಕೊಳ್ಳುತ್ತದೆ. ಇದರಿಂದ ನಾವು ಬೆನ್ನು ನೋವಿನಿಂದ ಶಮನ ಪಡೆಯಬಹುದು. ನೋವಿನ ತೀವ್ರತೆ ಕಡಿಮೆ ಇದ್ದರೆ ಈ ಚಿಕಿತ್ಸೆಗಳನ್ನು ಅಂತಂದರೆ ಅಭ್ಯಂಗವಾಗಿರಬಹುದು, ಗ್ರೀವಾಭಸ್ಥಿ ಆಗಿರಬಹುದು, ಅಥವಾ ಕಟಿಭಸ್ಥಿ ಆಗಿರಬಹುದು, ಈ ಚಿಕಿತ್ಸೆಗಳನ್ನು ನಾವು ಅನುಸರಿಸಬಹುದು. ನೋವಿನ ತೀವ್ರತೆ ಕಡಿಮೆ ಇದ್ದರೆ ಈ ಚಿಕಿತ್ಸೆಗಳು ಅಂತಂದರೆ ಅಭ್ಯಂಗವಾಗಿರ್ಬೋದು, ಗ್ರೀವಾಭಸ್ಥಿ ಆಗಿರ್ಬೋದು, ಅಥವಾ ಕಟಿಭಸ್ಥಿ ಆಗಿರ್ಬೋದು, ಈ ಚಿಕಿತ್ಸೆಗಳನ್ನು ನಾವು ಅನುಸರಿಸಿರುವುದರಿಂದ ಬೆನ್ನು ಮತ್ತು ಕತ್ತು ನೋವಿನಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಇಲ್ಲವಾದರೆ ನೋವು ಬಹಳ ದಿನದಿಂದ, ಬಹಳ ವರ್ಷಗಳಿಂದ ಆ ವ್ಯಕ್ತಿಯಲ್ಲಿ ಬೆನ್ನು ಮತ್ತು ಕತ್ತು ನೋವಿದ್ದರೆ ಆಯುರ್ವೇದದಲ್ಲಿ ಪಂಚಕರ್ಮ ಎಂಬ ಚಿಕಿತ್ಸೆ ಎಲ್ಲರಿಗೂ ಗೊತ್ತಿರುವುದೇ. ಆ ಚಿಕಿತ್ಸೆಯಲ್ಲಿ ಭಸ್ಥಿ ಎಂಬ ಚಿಕಿತ್ಸೆಯನ್ನು ಕೊಡ್ತಾರೆ. ಭಸ್ಥಿ ಅಂತಂದರೆ ಮುಖ್ಯವಾಗಿ ದೇಹದಲ್ಲಿ ಆಗುವಂಥ ನೋವುಗಳಿಗೆ ವಾತದೋಷ ಎಂಬ ಅಂಶ ಕಾರಣವಾಗಿರುತ್ತದೆ. ಅದಕ್ಕಾಗಿ ಔಷಧಿಯುಕ್ತ ದ್ರವ್ಯವನ್ನು ಗುದಮಾರ್ಗದ ಮೂಲಕ ಕೊಡುವುದಕ್ಕೆ ಭಸ್ಥಿ ಅಂತ ಕರೆಯುತ್ತಾರೆ. ಇದರಿಂದ ಬೆನ್ನು ನೋವು ಮತ್ತು ಕತ್ತು ನೋವಿನಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ದೇಹದ ಆರೋಗ್ಯದ ಮೇಲೆ ಏರುಪೇರಾದಾಗ ಅಂತಂದರೆ, ಈಗ ಬೆನ್ನು ನೋವು ಇರಲಿ ಕತ್ತು ನೋವು ಇರಲಿ, ನಾವು ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹತ್ರ ಹೋದಾಗ ಅವರೊಂದಿಷ್ಟು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಸ್ ಅಂತಂದರೆ ಒಂದೆರಡು ಮೂರು ಸತಿ ಟ್ಯಾಬ್ಲೆಟ್ಗಳನ್ನು ಕೊಟ್ಟು ನೋಡ್ತಾರೆ. ಅದರಿಂದನೂ ಗುಣಮುಖ ಆಗಲಿಲ್ಲ ಅಂತಂದರೆ ಅವರು ಪ್ರಿಫರ್ ಮಾಡೋದು ಸರ್ಜರಿಯನ್ನು. ನಾವೀಗ ಹೇಳಿದಂಥ ಮನೆ ಮದ್ದುಗಳಾಗಿರ್ಬೋದು, ಅಥವಾ ಆಸನಗಳು, ಪ್ರಾಣಾಯಾಮ, ಮುದ್ರಾ, ಬಂಧ ಮತ್ತು ಪಂಚಕರ್ಮ ಚಿಕಿತ್ಸೆಗಳನ್ನು, ಇಂಥ ಚಿಕಿತ್ಸೆಗಳನ್ನು ಅಳವಡಿಸಿಕೊಂಡ್ರೆ ನಾವು ಸರ್ಜರಿಗೆ ಹೋಗುವುದನ್ನು ಮತ್ತೊಂದಿಷ್ಟು ಕಾಲ ಮುಂದೂಡಬಹುದು, ಅಥವಾ ಸರ್ಜರಿ ಆಗುವುದನ್ನೇ ತಪ್ಪಿಸಬಹುದು. ವೀಕ್ಷಕರೇ, ಇಲ್ಲಿವರೆಗೆ ನಾವು ಬೆನ್ನು ಮತ್ತು ಕತ್ತು ನೋವಿಗೆ ಕಾರಣಗಳನ್ನು ಮತ್ತು ಕತ್ತು ಮತ್ತು ಬೆನ್ನು ನೋವು ಬಂದಾಗ ಮಾಡಿಕೊಳ್ಳಬೇಕಾದಂಥ ಪರಿಹಾರಗಳನ್ನು ನೋಡಿದ್ವಿ. ಬೆನ್ನು ಮತ್ತು ಕತ್ತು ನೋವು ಬಂದ ಮೇಲೆ ಪರಿಹಾರಗಳನ್ನು ಮಾಡಿಕೊಳ್ಳಬೇಕಂತೇನಿಲ್ಲ. ಅದು ಬರುವುದಕ್ಕಿಂತ ಮುಂಚೆ ಅಂತಂದರೆ ಅದನ್ನು ತಡೆಗಟ್ಟಬೇಕಾದರೆ ಒಂದಿಷ್ಟು ವ್ಯಾಯಾಮಗಳನ್ನು, ಆಸನಗಳನ್ನು, ಪ್ರಾಣಾಯಾಮ, ಬಂಧ, ಮುದ್ರಾ ಮತ್ತು ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಒಂದಿಷ್ಟು ಚೇಂಜಸ್ಗಳನ್ನು ಮಾಡಿಕೊಳ್ಳುವುದರಿಂದ ಈ ಬೆನ್ನು ನೋವು ಮತ್ತು ಕತ್ತು ನೋವು ಬರದಂತೆ ನಾವು ನೋಡಿಕೊಳ್ಳಬಹುದು. ಇಲ್ಲಿಯವರೆಗೆ ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳಿದ್ದಕ್ಕೆ ಎಲ್ಲ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಈ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಇಂಡಿಯನ್ ಯೋಗ ಅಸೋಸಿಯೇಷನ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.